ಎಲ್ಲರಿಗೂ ನಮಸ್ಕಾರ, ನನ್ನ ಚಾನೆಲ್ಗೆ ಮರಳಿ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ಪಾಲಕ್ ಪಲಾವ್ ಮಾಡುವುದು ಹೇಗೆಂದು ತೋರಿಸಲಿದ್ದೇನೆ. ಬೇಕಾಗಿರುವ ಪದಾರ್ಥಗಳು 2-3 ಈರುಳ್ಳಿ, 4 ಹಸಿಮೆಣಸಿನಕಾಯಿ, ಶುಂಠಿ ಮತ್ತು 1 ಕಟ್ಟು ಪಾಲಕ್ ಸೊಪ್ಪು, ಬ್ರೆಡ್ ಕ್ರಾಮ್ಸ್, ಗರಂ ಮಸಾಲೆ 1/4 ಚಮಚ, ರುಚಿಗೆ ತಕ್ಕಂತೆ ಉಪ್ಪು. ಕುಕ್ಕರ್ಗೆ ಬೆಣ್ಣೆ ಸೇರಿಸಿ ಬಿಸಿ ಮಾಡಿ. ಬೆಣ್ಣೆ ಬಿಸಿಯಾದ ನಂತರ ಜೀರಿಗೆ ಸೇರಿಸಿ. ಜೀರಿಗೆ ಸಿಡಿದ ನಂತರ ಹಸಿಮೆಣಸಿನಕಾಯಿ, ನಂತರ ಶುಂಠಿ, ಈರುಳ್ಳಿ ಸೇರಿಸಿ ಹುರಿಯಿರಿ. ಈರುಳ್ಳಿ ಹುರಿದ ನಂತರ ಪುದೀನ ಸೊಪ್ಪನ್ನು ಹಾಕಿ ಹುರಿಯಿರಿ. ನಂತರ ಅದಕ್ಕೆ ಗರಂ ಮಸಾಲೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ನಂತರ 1 ಪಾವ್ ಬಾಸ್ಮತಿ ಅಕ್ಕಿಯನ್ನು ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ. ನಂತರ 1 ಕಪ್ ನೀರಿಗೆ ತರಕಾರಿ ಬೇಯಿಸಿರುವ ನೀರು ಸೇರಿಸಿ. ಹೆಚ್ಚಿನ ಉರಿಯಲ್ಲಿ 1 ಸೀಟಿ ಬರುವವರೆಗೆ, ನಂತರ ಕಡಿಮೆ ಉರಿಯಲ್ಲಿ 1 ಸೀಟಿ ಬರುವವರೆಗೆ ಬೇಯಿಸಿ. ನಂತರ ಪಾಲಕ್ ಪಲಾವ್ ಸಿದ್ಧವಾಯಿತು. ಅದಕ್ಕೆ ಅಲಂಕಾರವಾಗಿ ಕರೆದ ಬ್ರೆಡ್ ತುಂಡುಗಳನ್ನು ಸೇರಿಸಿ. ಪಾಲಕ್ ಪಲಾವಿಗೆ ಸೀಕುಮಳಕಾಯಿ, ಉಪ್ಪಿನ ರಾಯತ ಅಥವಾ ಬೇರೆ ಯಾವುದೇ ಮೊಸರಿನ ರಾಯತ ಜೊತೆಗೆ ನೆಂಚಿಕೊಡು ತಿನ್ನಬಹುದು. ನೀವು ಈ ವಿಡಿಯೋವನ್ನು ದಯವಿಟ್ಟು ಲೈಕ್, ಶೇರ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ ಹಾಗೂ ನಿಮ್ಮ ಸಲಹೆಯನ್ನು ನೀಡಲು ಮರೆಯದಿರಿ.